ಫ್ರೆಂಡ್ಸ್, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ದೇವ್ರ ದೀಪನಿಲ್ಲ, ಸ್ನಾನನಿಲ್ಲ, ಏನಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶನಿವಾರ ಐತ್ರಿ. ಆಸಿಪ ಆಲ್ರೆಡಿ ಇವಾಗ ಹೋಗ್ಬೇಕ್ರಿ ಪಟಾಪಟ ಅಂತೇಳಿ. ನಾನೀಗ ಅವಂಗೆ ದೋಸೆ ಮಾಡ್ಬೇಕ್ರಿ, ಉಳ್ಳಾಗಡ್ಡಿ ಪಲ್ಲೆ. ನಮ್ಮ ನೆಗಣ್ಣಿ ಮಾಡ್ತಾಳ್ರಿ ಉಳ್ಳಾಗಡ್ಡಿ ಪಲ್ಲೆ ರೀ. ಆಮ್ಯಾಕಡೆ ನಾನು ಪಟ್ಪಟ್ ಅಂತೇಳಿ ಇಲ್ಲಿ ದೋಸೆ ಮಾಡ್ತೀವಿ. ಯಾಕಂದ್ರೆ ಮಕ್ಕಳು ಇವತ್ತು ಬೆಳಿಗ್ಗೆ ಜಲ್ದಿನ ಹೋಗ್ತಾವಲ್ರಿ ಶಾಲೆಗೆ, ಹಂಗಂತೆ ಅಂದು ಅರಿಶಿ ಎದ್ದು ಓದ್ಕೊಳಕತ್ತಾಳ. ಇಲ್ಲಂತಂದ್ರೆ ಆಕೆ ದೋಸೆ ಮಾಡ್ತಿದ್ಲು. ಈಗ ನಾನು ಸ್ನಾನದ ಮಾಡ್ತಿದ್ದೆ ರೀ, ಆಕೆ ಏನಂದ್ಲು ನನಗೆ ಓದ್ಕೊಳ್ಳೋದಿದೆ. ಆಮೇಲೆ ಆಯ್ತಮ್ಮ ನೀನು ಓದ್ಕೊ ಅಂತ ಅದಕ್ಕೆ ಓದ್ಕೊಳ್ದು ಬಿಟ್ಟು ನಾನು ಕಸ ಹೊಡೆದೆ ರೀ. ಬುಸ ತುಂಬಿ ನೀರು ಇಟ್ಟೀನಿ ರೀ. ಈಗ ಆಲ್ರೆಡಿ ನೀರು ಕಾದೋ ನನಗೆ, ಮತ್ತು ಗ್ಯಾಸ್ ಎಲ್ಲ ತೊಳೆದೆ, ಗ್ಯಾಸ್ ಕಟ್ಟಿ ತೊಳ್ಕೊಂಡೆ ರೀ. ತೊಳ್ಕೊಂಡು ಇವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಗ್ಯಾಸ್ಗೆಲ್ಲ ನಮಸ್ಕಾರ ಮಾಡಿ ಇವಾಗ ದೋಸೆ ಮಾಡೋಕೆ ಕುಂದ್ರನ್ ರೀ. ನಮ್ದು ಮ್ಯಾಲಿದ್ದಂಥ ಗ್ಯಾಸ್ ಕೆಳಗಿಟ್ಟೆ ರೀ ಈಗ, ಯಾಕಂತ ಹೇಳಿದ್ರೆ ನಿಂತ್ಕೊಂಡು ಮಾಡೋಕೆ ನನಗೆ ಸ್ವಲ್ಪ ಸರಿ ಅನ್ಸಂಗಿಲ್ಲ ರೀ. ಹಂಗಂತಂದು ಗ್ಯಾಸ್ ಇವಾಗ ಕೆಳಗಿಟ್ಟೀನಿ, ಇಲ್ಲೇ ಕೂತ್ಕೊಂಡೀಗ. ಇದು ಹಿಟ್ಟು ತೊಗೊಂಬಂದೀನಿ ರೀ, ಇಲ್ಲಿ ಫ್ರಿಜ್ ಒಳಗೆ ಹಾಕಿಟ್ಟಿರೋದು ಒಂದು ದೊಡ್ಡ ಗುಂಡಿ ರೀ. ಅದರೊಳಗಿಂದ ಒಂದಿಷ್ಟು ಹಾಕೊಂಬಂದಿನಿ ರೀ. ಈಗ ಇದಕ್ಕೆ ಸೋಡಾ ಪುಡಿ ಉಪ್ಪು ಹಾಕಿ ನಮ್ಮ ದೋಸೆಗೆ ಯಾವ್ದು ರೀತಿ ಬೇಕೋ ಆ ರೀತಿ ನಾನು ನೀರು ಹಾಕೊಂಡು ಕಲಸ್ಕೊಂಡು ಇಟ್ಕೊತೀನಿ ರೀ. ಇದನ್ನ ಇಲ್ಲಿ ನೋಡ್ರಿ, ಇವಾಗ ದೋಸೆ ಹಾಕೊಂಡಿರಿ. ನಾನು ಇಲ್ಲಿ ನಳ ಬಂದಿದ್ರಿಪ್ಪ, ನಮ್ಮ ಆರಿಪ್ಪ ಈಗ ನೀರು ತುಂಬೇಕಾರಿಪ್ಪ, ಪೈಪ್ ತೊಗೊಂಡೆ ಒಳಗೆ. ಈಗ ನೀರು ತುಂಬೋದು ಸ್ಟಾರ್ಟ್ ಆದ್ರೆ ಈಗ ಶಾಲೆಗೆ ಹೋಗೋದ್ರೊಳಗೆ ಅಂತ ಹೇಳಿದ್ರೆ 9:00 ಹೋಗ್ಕಾಳ್ರಿ ಶಾಲೆಗೆ. ಹಂಗಂತೆ ಅಂದು ಸ್ವಲ್ಪ ನೋಡ್ರಿ, ಅಲ್ಲಿ ಹೋಗೋದ್ರೊಳಗೆ ಅಂದ್ರೆ ಪಟಪಟ ತುಂಬ ಅಂತ್ರಿಕಿ. ಅವೆಲ್ಲ ಬಕೆಟ್ ಕ್ಲೀನಾಗಿ ತೊಳೆದು ತುಂಬಮ್ಮ. ಅದ್ಯಾರಿಗೆ ಮಮ್ಮಿ ದೋಸೆ? ಇದು ನೋಡ್ರಿಪ್ಪ, ನಮ್ಮ ಆಸಿಪ್ಪಗ ಆರಿಪ್ಪ. ಯಾಕಂದ್ರೆ ಚಾ ಕೊಂಬ್ದನವ, ಅವ್ನ ಗೌಸರ್ ಐತಿ ನೋಡಲ್ಲಿ. ಯಾಕಂದ್ರೆ ಅವನು ಜಲ್ದಿ ಐತಿ ಟೈಮ್, ಇದು ಶಾಲಿದ ಟೈಮ್ ಜಲ್ದಿ ಐತಿ ಇವತ್ತು. ಶನಿವಾರ ಅಲ್ಲ, ನಿಂದ ಬೇಕಿದ ಯಥಾ ಪ್ರಕಾರ ಅದು ಹೌದಿಲ್ಲ. ಅರ್ಶಿಯರ್ದು ಜಲ್ದಿ ಐತಿ, ಹಂಗಂತ ಅಂದು ಮಾಡ್ತೀನಿ ಅಮ್ಮ. ಈಗ ಅವ್ರು ಪಟ ಪಟ ದೋಸೆ ದೋಸೆ ಮಾಡಿದ್ರು ಅಂತ ಹೇಳಿದ್ರೆ ತಿಂದು ಕಟ್ಕೊಂಡು ಹೋಗ್ತಾರ ನೋಡಲ್ಲಿ. ಜಲ್ದಿ ರೆಡಿ ಆಗಲ್ಲ ಅಂದ್ರೆ ನಾವು ಒಬ್ಬ ಕೊಡ್ಬಿಡ್ತೀವಿ ಅಂತ ಯಾವಾಗ ಮಾಡತ್ತ ಅರ್ಶಿಯ. ಜಲ್ದಿ ಎದ್ದು ಬಿಡ್ತಾಳ್ರಿಕಿ, ಲಗುನ ಎದ್ದು ಲಗುನ ರೆಡಿ ಆಗಿ ಹುಡುಕಿದ್ರಿಗೆಲ್ಲ ನೀವು ತೊಗೊಂಡ್ಬಿಡ್ತಾಳ್ರಿಕ್. ನೀವು ಲಗುನ ರೆಡಿ ಆಗಿಲ್ಲ ಅಂದ್ರೆ ನಾ ಹೋಗ್ಬಿಡ್ತೀನಿ ನೋಡಿ ಅಂತ ಹೇಳಂದ. ಅವ್ರಿಗೆ ಅವಾಜಿಗೆ ಹೇಳ್ರಿ, ಪಟ ಪಟ ರೆಡಿ ಆಗ್ಬೇಕಲ್ರಿ ಅವ್ರು, ಇಲ್ಲಾಂದ್ರೆ ಅವ್ರು ಮಕ್ಕೊಂದತ್ತಾರ ಮತ್ತೆ. ಈಗ ನೋಡ್ರಿ, ಅವ್ರಿಗೆಲ್ಲ ದೋಸೆ ಮಾಡ್ಕೊಟ್ಟಿವ್ರಿ, ಅವ್ರು ಕಟ್ಕೊಂಡ್ರು ತಿಂದ್ರು. ಮತ್ತೀಗ ನಂದು ಇನ್ನೂ ಮುಖನ ಇಲ್ಲ ಏನಿಲ್ಲರಿ, ಸ್ವಲ್ಪ ಹಂಗೆ ಮುಖ ಕೈಯಾಡ್ಕೊಂಡು ದೋಸೆ ಮಾಡ್ಕೊತಿದ್ದೆ ನಾನು. ಇವಾಗ ಸ್ನಾನ ಅದೆಲ್ಲ ಮಾಡಿ ದೇವ್ರ ದೀಪ ಹಚ್ತೀನಿ ರೀ ನಾನು. ಈಗ ದೇವ್ರಿಗೆಲ್ಲ ಹೋಗಿ ಬಂದು ಆಮೇಲೆ ನಮ್ಮದು ಟೀಚರ್ ಶುರು ಆಗುತ್ತೆ ರೀ. ಈಗ ನೋಡ್ರಿ, ದೇವ್ರಿಗೆಲ್ಲ ದೀಪದ ಹಚ್ಚೋದಾತ್ರಿ. ಈಗ ದರ್ಗಾಕದು ಹೋಗಿ ಬರ್ತೀನಿ ರೀ. ಹೋಗಿ ಬಂದು ಟೀ ಕುಡಿದ್ನಿ, ಯಾಕಂದ್ರೆ 9:30 ಆತ್ರಿ ಆಗಲಿಗೆ. ಮತ್ತು ಅಮ್ಮರು ಜಲ್ದಿ ಜಾಗ ಮಾಡಿಬಿಟ್ರಿ ಇವತ್ತು, ಹಂಗಂತ ಹುಡುಗರು ಕಳಿಸಿದ್ರು. ಮತ್ತು ಅಮ್ಮರಿಗೆಲ್ಲ ದೋಸೆ ಗೀಸಿ ಮಾಡಿಕೊಟ್ಟಾರೆ ಅವ್ರಿಗೇನು. ಅವರು ನಾಷ್ಟ ಮಾಡಿದ್ರು, ನಮ್ಮ ಮನೆಯವ್ರು ಬಂದರು ಮತ್ತು ಅವ್ರು ಮಾಡಿಕೊಟ್ಟೆ, ಅವ್ರು ನಾಷ್ಟ ಮಾಡಿದ್ರು. ಆರಿಪ್ಪ ಹೋಗೋದಿತ್ತು, ಆಕಿಗೆ ಟೈಮ್ ಆಗಿಬಿಡ್ತು ನೀರು ತುಂಬಿಬಿಟ್ಟು ಅಂದ್ರೆ ಆಕಿ ಮಾಡಿಕೊಟ್ಟಾರೆ, ಆಕಿನೂ ತಿನ್ಲು. ಈಗ ನಂದು ದೇವ್ರ ದೀಪ ಹಚ್ಚೋದಾತ್ರಿ, ಈಗ ದರ್ಗಾಕದು ಹೋಗ್ಬಿಡ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ನನ್ನ ದರ್ಗಾಕ್ ಹೋಗಿ ಬಂದರೆ ನೀರು ಕಾಯ್ಕಿಟ್ಟೇನಿ ರೀ. ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡ್ದು ಆಮೇಲೆ ಕಡೆ ದೋಸೆ ಮಾಡ್ಕೊಂಡು ತಿಂದು ಚಹಾ ಕುಡಿದೀನಿ ರೀ. ಯಾಕಂದ್ರೆ ಟೈಮ್ ನೋಡ್ರಲ್ಲಿ 10:10 ಕಡಿಮೆ ಐತೇನು ರೀ. ಹಾಂ, 10:10 ಕಡಿಮೆ ಐತ್ರಿ. ಹಂಗಂತೆ ಮೊದಲು ಒಂದು ಸ್ವಲ್ಪ ನೀರು ಕುಡಿದೀನಿ ರೀ, ಸಮಾಧಾನ ಆಗೋಲ್ತೆ. ಯಾಕೆ ಇವಾಗ ನೋಡ್ರಿ, ನಮ್ದು ನಷ್ಟ ಆತ್ರಿಪ್ಪ, ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಯಾಕಂತೇಳಿದ್ರೆ ಅದು ಆರೇ ಟೈಮ್ ಭಾಳ ಆಗ್ಬಿಡುತ್ತೆ. ಬೆಳಗ್ಗೆ ನಾನು ಎದ್ದ ತಕ್ಷಣ ನಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಕಸ ಹೊಡೆದು ಒಲ್ಲಿ ಸಾರಿಸೋದು. ಒಲ್ಲಿ 2 ದಿನಕ್ಕೊಮ್ಮೆ ಸಾರಿಸ್ತೀರಿ, ಡೈಲಿ ಸಾರಿಸಂಗಿಲ್ಲ ರೀ. ಬೂಸ ತುಂಬೋದು, ನೀರಿಡೋದು, ಜಳಕ ಮಾಡೋದು. ದರ್ಗಾಕ್ ಹೋದ ತಕ್ಷಣ, ಬಂದ ತಕ್ಷಣ, ದರ್ಗಾಕ್ ಹೋಗಿ ಬಂದ ತಕ್ಷಣ ನೀರು ಕಾಸ್ಕೊಂಡು ಕುಡಿದು ಟೀನು ಬಿಸ್ಕಿಟು ತಿಂದ್ಬಿಡ್ತೀನಿ ರೀ. ಟೋಸ್ಟ್ ಇದ್ರೆ ಟೋಸ್ಟು, ಬ್ರೆಡ್ ಇದ್ರೆ ಬ್ರೆಡ್, ಬಿಸ್ಕಿಟ್ ಇದ್ರೆ ಬಿಸ್ಕಿಟ್ ಅಷ್ಟು ತಿಂದ್ಬಿಡ್ತೀವಿ ರೀ. ತಿಂದ್ವಿ ಅಂದ್ರೆ 10:11 ಯಾಕ್ರೆ 12 ಗಂಟೆ ಮಟನ ಏನು ಹೊಟ್ಟೆ ಹಸು ಆಗಿದ್ದಾಗ ಗುರ್ತಾಗಿಲ್ಲ ಮತ್ತೆ. ನಿಜವಾಗ್ಲು ಇವತ್ತು ಏನು ತಿಂದಿನೂ ಇಲ್ಲ, ಏನಿಲ್ಲ, ಹಂಗಂತ ಅಂದು ಸಮಾಧಾನ ಆಗಾಯ್ತಿಲ್ರಿಪ್ಪ. ಅದಕ್ಕೆ ಒಂದು ಗ್ಲಾಸ್ ಮೊದಲು ಬಿಸಿನೀರು ಕುಡಿದು ಆಮೇಲೆ ಕಡೆ ದೋಸೆ ಮಾಡ್ಕೊಂಡು ತಿಂದ್ವಿ. ಆಸಿಪ್ ಬಂದು ಆಸಿಪ್ ಮಾಡಿಕೊಟ್ಟೆ. ಇವತ್ತು ಶನಿವಾರ ಅಲ್ರಿ, ಅವಂದು ಊಟಕ್ಕೆ ಬಿಟ್ಟತೇನ್ರಿ. ಈಗ ನಾಷ್ಟ ಮಾಡೋಕೆ ಈಗ ನಾಷ್ಟ ಮಾಡಿ ಹೋದ್ರೆ ಅವನು ನಾನು ಅರಿವಿ ಬಂತು ಫುಲ್ ತುಂಬ್ಯವ್ರಿ. ಒಂದು 3 ಬಕೆಟ್ ಅರಿವಿ ಹಾಕೊಂಡ್ರಿ. ಯಾಕಂದ್ರೆ 3 ದಿನ ಅರಿವಿ ಹೋಗ್ದಿಲ್ರಿ ನಾನು. ಅರಿವಿ ಜಗ್ಗಾಗ್ಯಾವ ಇವತ್ತು ನಳ ಬಂದೈತಿ. ಇವತ್ತು ನಾನು ಅರಿವಿ ಹೋಗ್ಯಾಕ ಕುತ್ಕೊಂಡು ಅಂದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ. ಈಗ ಅರಿವಿ ಹೋಗ್ಯಾಕ ಕುಂದ್ರಿ. 10:20 ಆತ್ರಿ ಈ ಪಟಾಪಟ ಅಂತ ಅಂದು ಅರಿವಿ ತೊಗೊಂಡು ಹೋಕ್ಕಿನ್ರಿ. ಈಗ ಇವಾಗ ನೋಡ್ರಿ, ಬಟ್ಟೆ ಎಲ್ಲ ತೊಳೆದಾಕ ಮುಂದೆ 12 ಗಂಟೆ ಆದ್ರೆ ಟೈಮ್. 2 ದೋಸೆ ತಿಂದೆಲ್ಲ ಮತ್ತೆ ಹೊಟ್ಟೆ ಸೋ ಹಾಕತ್ರಿ ವಾಪಸ್ ರೀ ಬಟ್ಟೆ ತೊಳೆದು ಹಾಕೋದ್ರೊಳಗಂದ್ರೆ. ನೋಡ್ರಿ ಮತ್ತೇನು ರೀ, ಈಗ ದೋಸೆ ಮಾಡಿದ್ರೆ ನಾನು 2 ದೋಸೆ ಮಾಡ್ಕೊಂಡು ತಿಂದ್ರೆ ಆತು. ಇಲ್ಲ ತಂದು ಸ್ವಲ್ಪ ಚಾರ ಕುಡಿತೀನಿ ರೀ. ಚಾನ ಬಿಸಿ ಮಾಡ್ಕೊಂಡು ಬಿದ್ದೀನಿ ರೀ. ಮತ್ತೆ ಮೇಗ ಮೇಗ ಅಂದ್ರೆ ದೋಸೆ ಅಂದ್ರೆ ಹೋಗಂಗಿಲ್ಲ. ಈಗ ಸ್ವಲ್ಪ ಚಾ ಬಿಸಿ ಮಾಡ್ಕೊಂಡು ಐತೆ ರೀ ಚಾಕರೆ ಚಾ, ಅದನ್ನ ಬಿಸಿ ಮಾಡ್ಕೊಂಡು ಕುಡಿತೀನಿ. ಅಮ್ಮಗ ಚಾ ಬಿಸಿ ಇಡ್ತೀನಿ ಹೇಳಮ್ಮ ಅಂತಂದೆ ನಾನು. ಅನ್ನ ಮಟ ಅಂದವ್ರು ಏನಂದ್ರೆ, ಇದು ಚಾ ಬಿಸಿ ಇಟ್ಟಂದ್ರೆ ದೋಸೆ ಮಾಡಿಬಿಡುವ, ಇನ್ನೊಂದು ದೋಸೆ ಎದ್ಕೊಂತೀನಿ ಚಾದೊಳಗೆ ಅನ್ನಕತ್ತಾರೆ. ಹಂಗಂತೆ ಅಂದು ದೋಸೆ ಮಾಡ್ಕೊಳ್ಳೋಣ ರೀ ನಂದೆರಡು. ಮತ್ತು ಅವ್ರು ತಿನ್ನಕತ್ತಾರ ನಮಗೂ ತಿನ್ಬೇಕಂತ ಮನಸ್ಸಾಕೈತಿ ರೀ. ಅಮ್ಮನ ನಾವು ಕೂಡ ತಿಂತೀವಿ ರೀ. ಇವಾಗ ದೋಸೆ ಮಾಡ್ಕೊತೀನಿ ರೀ. ಇಲ್ಲಿ ಮ್ಯಾಲೆ ಇಟ್ಟಿನಿ ರೀ, ಈಗ ನಿಂತ್ಕೊಂಡು ಮಾಡೋದು ಕೇಳ ಕೂತ್ಕೊಂಡಿಲ್ಲ. ಮ್ಯಾಲೆ ಇಟ್ಟಿನಿ ಗ್ಯಾಸಿಂದ, ಇಲ್ಲೇ ಚಲೋ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ದೋಸೆ ರೆಡಿ ಆದರೆ ಈಗ ಅಮ್ಮಗೆ ಚಾನ ದೋಸೆನೂ ಕೊಡೋಣ ರೀ. ಇವಾಗ ಇಲ್ಲಿ ಚಾ ಐತ್ರಿ.
ಈಗ ದೋಸೆ ಎದ್ಕೊಂಡು ತಿಂದು ಚಹಾ ಕುಡಿದ್ಬಿಡ್ರಿ. ಅಂದ್ರೆ ಮತ್ತೆ ಎನರ್ಜಿ ಬರತ್ರಿ, ಮತ್ತೆ ಮಧ್ಯಾಹ್ನ ಮಟ. ಈಗ ಬೆಳಿಗ್ಗೆ ಎರಡು ದೋಸೆ ಪಲ್ಯ ತಿಂದಿದ್ವಿ, ಚಹಾ ಕುಡಿದ್ವಿ, ಈಗ ಇಲ್ಲಿವರೆಗೂ ಎನರ್ಜಿ ಬಂತು, ಬಟ್ಟೆ ಭಾಳ ಇದ್ದಲ್ರಿ, ಹೋಗಿ ಮಟ ಅಂದ್ ಹೊಟ್ಟೆ ಸಿತ. ಈಗ ಮತ್ತೊಂದು ಸ್ವಲ್ಪ ಚಹಾನ ಒಂದು ದೋಸೆ ತಿಂದ್ಬಿಟ್ರೆ ಮತ್ತೆ ಮಧ್ಯಾಹ್ನ ಮಟ ಹಚ್ಚಿ ತಿಂದಂಗೆ ಆಗುತ್ತೆ. ನಾಷ್ಟ ಮಾಡಿದ್ದಾತ್ರಿ, ಇದು ಕಾಳಿನ ಪಲ್ಯ ರೀ, ಹಸಿಪ್ಪು ನೋಡ್ರಿ. ಈಗಾಗಲೇ ಬೆಳಿಗ್ಗೆ ಒಮ್ಮೆ ದೋಸೆ ತಿಂದು ಹೋಗ್ಯಾನ, ಈಗ ಅಲ್ಲಿ ಮತ್ತೆ ಏನು ಪಲ್ಯ ಮಾಡಿಲ್ಲ, ಪಲ್ಯ ಮಾಡಿ ಜಗತ್ತ ಯಾಕತ್ತಾನ ಅಂತ ಅಂದ್ರೆ ಅವ್ನು ಕಾಳಿನ ಪಲ್ಯ ಮಾಡಿಟ್ಬಿಡ್ತೀನಿ ರೀ. ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಅರ್ದಿಲ್ಲ, ಹಂಗಂತೆ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೇನಿ ರೀ. ಈಗ ಅರ್ಯಾಕಾಗ ಆಗಂಗಿಲ್ಲ, ನಳ ಬಂದವ್ರಿಗೆ ಕೆಲಸ ಜಾಸ್ತಿ ಐತಿ. ಆಮೇಲೆ ಕಡೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಟಮಾಟಿನ ಹಚ್ಚಿಟ್ಕೊಂಡಿನಿ. ಈಗ ಇವ್ನು ತೊಳ್ಕೊಂಡು ಬಗಾಸ್ಬಿಟ್ಟು ಕಾಳು ಪಲ್ಯ ರೆಡಿ ಆತ್ರಿ. ನೀರೆಲ್ಲ ಹೋದು, ಹಾಂ ಹೋಗ್ಯವ್ರ ನೀರೆಲ್ಲ. ಇದಕ್ಕೆ ಗುರಳ್ ಪುಡಿ ಹಾಕ್ಬೇಕಾಯ್ತು, ಗುರಳ್ ಪುಡಿ ಹಾಕಿಲ್ಲ, ಬೇಡ ಹಂಗೆ ಟೇಸ್ಟ್ ಆಗುತ್ತೆ. ಈಗ ಬಂದ್ ಮಾಡ್ಬಿಡ್ತೀನಿ ರೀ ಗ್ಯಾಸ್. ನಮ್ಗೆ ಇಷ್ಟೊತ್ತ ನಳ ಹೋಗ್ಬಿಟ್ಟಿದ್ವಿ ರೀ ಪಾ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ, ಮತ್ತೆ ನಳ ಬಂತ್ರಿ. ಈಗೆಲ್ಲ ಖಾಲಿಯಾಗಿದ್ವೆಲ್ಲ ಹಚ್ಚನ್ರಿ. ನೋಡ್ರಿ ನಮ್ಮ ದೋಸೆ ತಿನ್ನಕ್ಕೆ ಮತ್ತೆ ಗೆಸ್ಟ್ ಬಂದಾರ. ಈಗ ಹೆಂಗಾಗಿ ಸುಲ್ತಾನ ದೋಸೆ ಮಸ್ತ್ ಆಗಮ್ಮನಿ ಪಲ್ಯ, ಉಳ್ಳಾಗಡ್ಡಿ ಪಲ್ಯ ಆತ ಅವಂಗೆ, ಉಳ್ಳಾಗಡ್ಡಿ ಪಲ್ಯ ಇಲ್ರಿ ಪಾಪ ಅವಂಗೆ. ಮಡಿಕೆ ಕಾಳು ಪಲ್ಯ ಮಾಡಿದ್ನ ಸಾರ್ನಾಗ ಹಾಕೊಂಡು ಉಂಟೇನಿಗೆ, ಸಾರ್ನಾಗ ಮತ್ತೆ ಮಡಿಕೆ ಕಾಳು ಪಲ್ಯ ಸುಧಾರತ್ತಾಯ್ತನ. ಅಮ್ಮ ಏನ್ ಮಾಡಕ್ಕಾಯ್ದ್ರಪ್ಪ? ಅಮ್ಮ ಕುಂತಿದ್ದ ಕುತ್ಕೊಂಡಿದ್ರನ. ಚಲೋ ಆಯ್ತು ಬಿಡಪ್ಪ, ನಾಷ್ಟ ಮಾಡ, ಮ್ಯಾಗ ಅನ್ನ ಹಾಕೊಂಡು ಉಂಡೊಂದೆ ಸ್ವಲ್ಪ ದೋಸೆ ತಿಂದ. ಏನ್ ಮಾಡ್ಕೊಡ್ಲೆ ದೋಸೆ ನಂದು ಎರಡ ಬೇಡ. ಇನ್ನೊಂದು ನನಗೆ ಕಮೆಂಟ್ ಮಾಡ್ತೀರಿ, ಕ್ಲೀನ್ ಮಾಡಿರಿ ಹಂಗ ಹಿಂಗ ಏನೋ ಒಂದು ಪ್ರತಿಯೊಂದು ವಿಷಯದ ಬಗ್ಗೆನೂ ಕಮೆಂಟ್ ಮಾಡಿರ್ತೀರಿ. ಮತ್ತು ಆಮೇಲೆ ಕಡೆ ಬೇಜಾರು ಮಾಡ್ಕೊಂಡ್ರಿ ಏನೋ ಅಂತೀರಿ. ಇಲ್ಲ ರೀ, ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಲ್ಲ. ಅದಕ್ಕೆ ನಾ ಏನು ಇರ್ತೈತಿ ಇದ್ದಕ್ಕಿದ್ದಂಗೆ ನನಗೆ ಹಾಕೋದೊಂದು ನಂದು ಇದು ರೀ ರೂಢಿ ರೀ ನನಗೆ. ಏನು ಮಾಡಿರ್ತೀನಿ ಅದನ್ನು ಭಾಳ ನಾನು ಎಡಿಟ್ ಮಾಡಂಗಿಲ್ಲ ರೀ ನಾನು ಫೋನ್ ಇದನ್ನು ವಿಡಿಯೋ ರೀ. ನಾನು ಹೆಂಗಿರತ್ತೆ ಹಂಗೆ ಹಾಕ್ಬಿಡ್ತೀನಿ ರೀ. ನಾನು ಸ್ವಲ್ಪ ಏನೋ ಒಂದಿಷ್ಟು ಏನಾರ ಇದು ಮಾತು ಕಡಿಮೆ ಇದಾಗಿ ಹಿಂಗೆ ಮಾತಾಡಿ ಬಂದ್ ಮಾಡಿರ್ತೀನಲ್ಲ ರೀ, ಆವಾಗ ಮಾತು ಇಲ್ದಲ್ಲ ಅಷ್ಟ ನಾನು ಕಟ್ ಮಾಡ್ತೀನಿ ರೀ. ಏನು ಮಾತಾಡಿರ್ತೀನಿ, ಏನು ಮಾಡಿರ್ತೀನಿ, ಹೆಂಗೆ ನನ್ನ ಮನೆ ಇರ್ತೈತಿ ಹಂಗೆ ನಾನು ಹಾಕ್ಬಿಟ್ಟಿರ್ತೀನಿ. ಅದಕ್ಕೆ ನೀವು ಕಮೆಂಟ್ ಕಳಿಸಿ ನನಗೆ ಭಾಳ ಖುಷಿಯಾಗುತ್ತೆ ರೀ. ನಾನು ಹೇಳಲ್ಲ ರೀ, ನಿಮ್ಮಿಂದ ನಾನು ಕಲ್ಕೋಬೇಕಾಗಿದ್ದು ಭಾಳ ಐತಿ ನನಗೆ. ನಿಜವಾಗ್ಲೂ ಹಂಗೇನು ನಿಮ್ಮ ಮನಸ್ಸು ನನಗೆ ಇತ್ತು ಅಂತ ಹೇಳಿದ್ರೆ ನನಗೆ ಪಟ ಪಟ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾನು ತಿದ್ದುಕೊಂತೀನಿ ರೀ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ರೀ. ನನಗೂ ಖುಷಿ ಆಗುತ್ತೆ, ನನಗೆ ಗೊತ್ತಿರಲಾರ್ದದ್ದು, ನಂಗೆ ತಿಳಿಲಾರ್ದಂಥದ್ದು ನೀವೆಲ್ಲ ಹೇಳ್ತಿರಲ್ಲ ಅಂತ ಹೇಳಿದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ನನಗೆ ಸೂಪರಾಗಿ ಕಮೆಂಟ್ ಕಳಿಸ್ತೀರಿ. ಯಾರು ಮುಜುಗರ ಪಡ್ಕೊಬೇಡ್ರಿ ನನ್ನ ಬಗ್ಗೆ ಮಾತ್ರ. ಏನಾರು ನಿಮ್ಮ ಕಮೆಂಟ್ ಹಾಕೋದಿತ್ತು ಅಂತ ಹೇಳಿದ್ರೆ ನನ್ನ ಬಗ್ಗೆ ನೀವು ನೇರವಾಗಿ ಹಾಕಿರಿ, ನಾನು ನೇರವಾಗಿನ ಕಮೆಂಟ್ ನಿಮ್ಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ. ಖುಷಿ ಆಗುತ್ತೆ. ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನಮಗೆ, ಅಕ್ಕಿ ಎಷ್ಟು ಹಾಕಿದ್ರಿ, ಅದಕ್ಕೆ ಏನು ಹಾಕಿದ್ರಿ ಅನ್ನೋದು ನಮಗೆ ಸ್ವಲ್ಪ ಹೇಳ್ರಿ ಅಂತೇಳಿ ಅಂತ. ನೋಡಿರಿ ನೀವು ಒಂದು ಕಾಲ್ಪಾವು ಅಕ್ಕಿ ಹಾಕಿದ್ರಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 1 ಪಾವು ಕೆಜಿಯಾರ ಇದನ್ನು ಹಾಕಿರಿ. ಉದ್ದಿನ ಬೇಳೆ ಹಾಕ್ರಿ ಅಂದ್ರೆ ಟೇಸ್ಟ್ ಆಗ್ತವ್ರು. ನೀವು ಪಡ್ಡ ಮಾಡಿರಿ, ಆಮೇಲೆ ಕಡೆ ದೋಸೆನ ಮಾಡಿರಿ, ಟೇಸ್ಟ್ ಆಗಿಬಿಡ್ತಾವೆ. ಅದಕ್ಕೊಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ರಿ, ಆಮೇಲೆ ಕಡೆ ಇದನ್ನು ಹಾಕ್ರಿ ಏನ್ರದ ಸಾಬುದಾನೆ ಅಂತಾರಲ್ಲ ರೀ, ಸಾಬು ಅಕ್ಕಿ ಅಂತೀವಲ್ರಿ ನಾವು, ಸಾಬು ಅಕ್ಕಿ ಅವನು ಸ್ವಲ್ಪ ಹಾಕ್ರಿ ಅಂದ್ರೆ ಚಲೋ ಕಾಣ್ತವೆ, ಬ್ರೌನ್ ಕಲರ್ ಬರ್ತಾವ ರೀ. ಪಡ್ಡ ಮಾಡಿರಿ ನೀವು, ಇಲ್ಲ ದೋಸೆ ಇನ್ನಾರ ಮಾಡಿರಿ. ನೀವು ಇದನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಏನವು ಸಾಬು ಅಕ್ಕಿ ಹಾಕಿದ್ರಂದ್ರೆ ಬ್ರೌನ್ ಕಲರ್ ಬರ್ತಾವ ರೀ, ಹಂಗಾಗಿ ಸಾಬು ಅಕ್ಕಿ ಹಾಕ್ಬೇಕ್ರಿ, ಚೆನ್ನಾಗಿ ಬರ್ತಾವೆ. ನಾನು ಒಂದು ಮರ ಹಾಕಿದ್ದೀರಿ ಮೊನ್ನೆ ಅಕ್ಕಿ, ಅವು ಎಷ್ಟು ಇದ್ವೆ ನಾನು ಅಳತೆ ಮಾಡಿಲ್ಲರಿ. ನಮ್ಮ ರೇಷನ್ ಅಕ್ಕಿ ಬರ್ತಾವ್ರಿ, ಒಂದು ಮರ ತೊಗೊಂಡು ಒಂದು ಮರ ತುಂಬ ಅಕ್ಕಿ ಹಾಕಿದ್ದೀರಿ. 1 ಕೆಜಿ ಉದ್ದಿನ ಬೇಳೆ ಇದ್ದು ರೀ ಅವು, 1 ಕೆಜಿ ಬೇಳೆ ಉದ್ದಿನ ಕೆಜಿ ಉದ್ದಿನ ಬೇಳೆ ಒಳಗೆ ಸ್ವಲ್ಪ ತೆಗ್ದೀನಿ ರೀ. ಇಲ್ಲೇ ಮ್ಯಾಲೆ ಇಟ್ಟಿ ನೋಡ್ರಿ ನಾನು ಉದ್ದಿನ ಬೇಳೆ ರೀ, ಇಲ್ಲೇ ಇಲ್ಲೇ ಇಟ್ಟಿನಿ ಉದ್ದಿನ ಬೇಳೆ, ಅಷ್ಟು ತೆಗ್ದಿನಿ. ಉಳ್ಕಿದ್ದು ಅಷ್ಟು ಹಾಕ್ಬಿಟ್ಟಿದ್ರಿ ನಾನು. ಅಂದಲ್ಲೇ ಒಂದು 3-4 ದಿನ ಹಿಟ್ಟಾದ್ರಿ ನಮಗೆ, ಆದರೆ ಕೆಟ್ಟಿದ್ದಿಲ್ಲ ರೀ ಅದು, ಮಸ್ತ್ ಆಗಿತ್ತು ಬಿಡ್ರಿ. ಮತ್ತು ಫ್ರಿಜ್ನೊಳಗೆ ಇಟ್ಟದ್ದು ಹೊಟ್ಟೆಗೆ ಉಪ್ಪು ಹಾಕ್ಬಾರ್ದ್ರಿ. ಮೇನ್ ಏನಪ್ಪ ಅಂತಂದ್ರೆ ಉಪ್ಪು ಹಾಕಿಡ್ಬಾರ್ದ್ರಿ ಅದಕ್ಕೆ. ಹಂಗೆ ನಾವು ಇದನ್ನು ಮಿಕ್ಸಿ ಹಾಕಿ ತಕ್ಷಣ ಫ್ರಿಜ್ನೊಳಗೆ ಇಟ್ಬಿಡ್ಬೇಕ್ರಿ. ಫ್ರಿಜ್ ಇಲ್ದವ್ರು ಬೇಡ್ರಿಪ್ಪ, ಕೆಟ್ಟ ಹೋಗೈತಿ, ಹುಳಿ ಹಾಕೈತ್ರಿ ಅದು. ಫ್ರಿಜ್ ಇಲ್ದವ್ರು ಬೇಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಾಡ್ಕೋರಿ. ಫ್ರಿಜ್ ಇದ್ದವ್ರಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ ರೀ. ಉಪ್ಪು ಹಾಕ್ಲಾರ್ದಂಗೆ ಇಟ್ಬಿಟ್ವಿ ಅಂತೇಳಿದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಡೈಲಿ ರುಬ್ಬೋದೇನೋ ಡೈಲಿ ನೆನೆ ಹಾಕೋದೇನೋ ಅನ್ನೋ ಸಂಬಂಧ ಅಷ್ಟೊಂದು ಹಾಕಿ ಮಾಡೋದ್ರಿ. ಅಮ್ಮ ಹೇಳ್ತಾರಲ್ರಿ, ಮತ್ತೆ ಹಾಕಿಬಿಡ್ರವ್ವ ಏನು ಮಾಡ್ತೀರಿ ಹುಡುಗರು ಬೆಳಿಗ್ಗೆ ನಾಷ್ಟ ನಾಷ್ಟ ಅಂತಿರ್ತಾವೆ, ಮಾಡ್ಕೊಡೋದೇ ಅಂತ ಅವ್ಕ ಅಂತಂತಾರಲ್ರಿ. ಹಂಗಂತೇಳಂದು ಅವ್ರ ಸಂಬಂಧ ಹುಡುಗರ ಸಂಬಂಧ ಹಾಕಿಬಿಟ್ಟಿರ್ತೀವಿ ನಾವು. ಈಗೂ ಸ್ವಲ್ಪ ತೊಗೊಂಡಿರಿ ನಾವು, ಈಗ ಎಷ್ಟು ಬೇಕು ನಾಷ್ಟ ಕಷ್ಟ ತೊಗೊಂಡಿದ್ವಿ, ಉಕ್ಕಿದಷ್ಟು ಫ್ರಿಜ್ನೊಳಗೆ ಇಟ್ಬಿಟ್ಟಿರಿ. ಇನ್ನೂ 2 ದಿನ ಹಿಟ್ಟು ಹಾಕೈತ್ರಿ ನಮಗೆ, ಅದು ಹಂಗೆ ಇಟ್ಬಿಟ್ಟಿವಿ. ಮತ್ತು ಮಧ್ಯಾಹ್ನ ಏನರೆ ಯಾರಿಗೆಲ್ಲ ತಿನ್ನಕ್ಕೆ ಮನಸ್ಸು ಆತಪ್ಪ, ಹುತ್ತಪ್ಪ ತಿನ್ನಕ್ಕೆ ಮನಸ್ಸು ಆತಂದ್ರೆ ಮಾಡ್ಕೋವಲ್ರಾಕ್ರಿ. ಹಂಗಂತೇಂದು ಹಿಟ್ಟು ರೆಡಿ ಇರ್ಬೇಕು ಅಂತಾರೆ ಅಮ್ಮ, ಅದಕ್ಕೆ ನಾವು ರೆಡಿನ ಇಟ್ಬಿಟ್ಟಿವಿ ಫ್ರೆಂಡ್ಸ. ನಮ್ಮ ಅರ್ಷಿಯರ್ ಶಾಲೆಗೆ ಹೋಗಿ ಬಂದ್ರಿ, ದೋಸೆಯಲ್ಲಿ ಇಟ್ಬಂದ ಮಾಡ್ಕೊಂಡು. ಹೌದನಾ, ಮತ್ತೇನು ಮಾಡ್ಕೊಳಕತ್ತಿ ಈಗ? ಕಾಳಿನ ಪಲ್ಯ ಐತ, ಮತ್ತೆ ತಿನ್ಬೇಕಲ್ಲ. ಕಾಳಿನ ಪಲ್ಯ ಐತ್ರಿ, ಬದ್ನಿಕಾಯಿ ಪಲ್ಯ ಐತಿ, ಉಣ್ಣ ಅಂತ ಹೇಳಿದ್ರ ಒಲ್ಲ ಅಂತ ಹೇಳಿ ನಿಂತಾವ್ರಿ. ಉಳ್ಳಾಗಡ್ಡಿದು ಬೆಳಿಗ್ಗೆ ಮಾಡಿದ್ವಿ ರೀ, ಇದು ಪುಟಾಣಿ ಹಿಟ್ಟು ಹಾಕಿ ಆ ಥರ ಬೇಕಂತ್ರಿ. ಈಗೀಗೆ ಮಾಡ್ಕೊ ಮಾಡ್ಕೋವ. ಇಲ್ಲಿ ನೋಡ್ರಿ, ಟೊಮೆಟೊ ಹೆಚ್ಕೊಂಡು ಉಳ್ಳಾಗಡ್ಡಿ ಹೆಚ್ಚಿಟ್ಟಾಡ್ರಿ. ಕೊತ್ತಂಬರಿ ಹೊಸ್ತಾನ್ರಿ ಈಗ, ಕೊತ್ತಂಬರಿ ಹೆಚ್ಚಮ್ಮ ಬರೋಬರ ಮಾಡು. ಯಾಕಂತ ಹೇಳಿದ್ರೆ ಅದು ಭಾಳ ಟೇಸ್ಟ್ ಆಗುತ್ತೆ ರೀ ಅದು ಉಳ್ಳಾಗಡ್ಡಿ ಪಲ್ಯ ರೀ.
ಪುಟಾಣಿ ಹಿಟ್ಟು ಹಾಕಿ ಮಾಡ್ಬೇಕ್ರಿ. ಅದನ್ನು ಮಾಡೋದು ತೋರಿಸ್ ತೊಗೊಳ್ರಿ ನಮ್ಮ ಮರ್ಷಿ. ಹೆಚ್ಚಮ್ಮ ಹೆಚ್ಚ ಸಣ್ಣಗೆ ಹೆಚ್ಚ ಹೆಚ್ಚಕ್ಕ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಯಾಳ. ಇದು ಮೆಣಸಿನ್ಕಾಯಿ ಹಾಕ್ಬೇಕಾಯ್ತಮ್ಮ. ಹಸಿ ಮೆಣಸಿನ್ಕಾಯಿ ಚಟ್ನಿ ಅರ್ಧಲ್ಲ ಅರ್ಶಿಯ. ಇನ್ನೂ ಅರ್ಧ ಇಲ್ಲಮ್ಮ, ಇವತ್ತು ಬರೀ ನಳ ಆಯ್ತು, ನಳದ್ದಾದ. ಹಾಗಾದ್ರೆ ಕಾಳಿನ ಪಲ್ಲೆ ಮಾಡಿದ್ರೆ ಮೆಣಸಿನ್ಕಾಯಿ ಹಾಕಿದ್ದೆ. ಹೆಚ್ಚು ಹಾಕ್ಬಿಡು ಒಂದೆರಡ. ಒಂದು ಸಣ್ಣ ಇಟ್ಬಿಡು ಗ್ಯಾಸ್, ಸಣ್ಣ ಇಟ್ಬಿಡು, ಸಣ್ಣಗಿಟ್ಟು ಹೆಚ್ಚು ಹಾಕಿದ ಅಮ್ಮ. ಈಗಿನ ಮೆಣಸಿನ್ಕಾಯಿ ಹಾಕೊಂಡು ನೋಡ್ರಿ. ಸಣ್ಣ ಇಟ್ಟಿಲ್ಲ ಗ್ಯಾಸ್. ಅರ್ಶಿನ ಪುಡಿ ಸ್ವಲ್ಪ ಸಾಕ್ಬಿಡು, ಸಾಕು. ಸ್ವಲ್ಪ ಉಪ್ಪು ಹಾಕಿಬಿಡ. ಹಾಕಿ ಸ್ವಲ್ಪ ಕೈಯಾಡಿ ಒಂದು ಹನಿನ ನೀರು ಹಾಕು. ನೀರು ಭಾಳ ಹಾಕ್ಬೇಡ, ಸ್ವಲ್ಪ ಹಾಕು ನೀರು. ಭಾಳ ಟೇಸ್ಟ್ ಆಗುತ್ತೆ ರೀ ಉಳ್ಳಾಗಡ್ಡಿ ಪಲ್ಯ ರೀ ಈ ಥರ. ಹಾಂ ಹಾಕು ಬಿಡು, ಸಾಕು ಉಪ್ಪು ಅದಿತ್ತು, ಸಾಕು ಈ ಸಾಕು 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 ಹಾಕ್ಬಿಡ. ಕೈಯಾಡಿ ಒಂದು ಹನಿನ ನೀರು ಹಾಕಿಬಿಡು. ಈಗ ಇಲ್ಲಿ ನೋಡ್ರಿ ನೀರು ಹಾಕಿದ್ರಿ. ಇದು ಪುಟಾಣಿ ಹಿಟ್ಟು ಐತಿಲ್ಲ, ಐತಿ ಐತಾ? ಹಾಂ. ಈಗ ಇದು ಕುದಿಯಕ್ಕೆ ಹತ್ತಲ್ಲ, ಪುಟಾಣಿ ಹಿಟ್ಟು ಉದುರಿಸಿ ಸ್ವಲ್ಪ ಹಾಕ್ಬಿಟ್ರೆ ನೀರು ಭಾಳ ಹಾಕಿದ್ಯಾನ? ಪುಟಾಣಿ ಹಿಟ್ಟು ಹಾಕಿ ಗರ 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 ಅಂತ ಅಂತ ತಿರುಗಿಸ್ಬಿಡೋಣ. ಐತಿಲ್ಲ ಪುಟಾಣಿ ಹಿಟ್ಟು ಅದ್ರಾಗ ಐತಿ. ಹಾಂ ಹಾಕಿಬಿಡು, ಅಷ್ಟು ಹಾಕ್ಬಿಡು. ಹ್ಞೂ ಹಾಕಿ, ಅಷ್ಟು ಹಾಕ್ಬಿಡು. ಇದು ಜಾರೊಳಗಿತ್ತಿರದು, ಮಿಕ್ಸಿ ಒಳಗೆ ಹಾಕಿಟ್ಟಿರ್ತೀರ ಅಂದ್ ಬೆಳಿಗ್ಗೆನ. ಇನ್ನು ಅದ್ರೊಳಗೆ ನೀ ಇತ್ತು ಅದು ನಮ್ಮ ಅಪ್ಪ ಹಾಕತ್ತಾಳ್ರಿ. ಇರಲಿಲ್ಲ ಅಂದ್ರೆ ಮಿಕ್ಸಿಗರ್ ಹಾಕೊಂಡು ಮಾಡ್ಕೊಂತಾಳ್ರಿ. ಇಲ್ಲ ಬಿಡವ ಹೋಗ್ಬಿಡು ಬೇಡ ಅಂದ್ರೆ ಕೇಳಂಗಿಲ್ರಿ. ತಿರುಗಿಸ್ಬಿಡಿ ಈಗ ಅದ್ನ. ಮತ್ತೆ ಅಲ್ಲ ಈಗ ಅಲ್ಲಿ ಬದ್ನಿಕಾಯಿ ಪಲ್ಲೆ ಅದೆಲ್ಲ ಹಚ್ಕೊಂಡು ಉಣ್ಣಾಕತ್ತಾವ ಹುಡುಗರು ನೋಡ್ರಿ. ಇವ ಈ ಥರ ನೀವು ಮಾಡ್ಕೊರಿ, ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ. ಪುಟಾಣಿ ಹಿಟ್ಟಿನ ಪಲ್ಲೆ ಮಸ್ತ್ ಆಗುತ್ತೆ ರೀ ದ್ವಾಸಿಗ್ರಿ ನೋಡ್ರಿ. ಅರ್ಶಿನ ಪಲ್ಲೆ ರೆಡಿ ಆತ್ರಿ ಈಗ. ಇಷ್ಟ ಅಷ್ಟ ಅನ್ನೋದು ಅಷ್ಟು ಕೊಂದಾಗೈತಿ, ಇಷ್ಟ ಅಂತ್ರಿ ಅದು. ಮಾಡೋದು ಇಷ್ಟ ನಂದೇನ ಏನ ಸ್ವಲ್ಪ ಆಗೈತೆ ಅಂತ ಹೇಳಿದೆ. ಹಿಂಗ ಮುಗೀತು, ಇಷ್ಟು ಮಾಡ್ಬಿಟ್ರೆ. ಅರ್ಶಿಯ ಹೆಂಗಾಗೈತೆ ಪಲ್ಲೆ? ಉಳ್ಳಾಗಡ್ಡಿ ಪಲ್ಲೆ ದೋಸೆ ಕೊಡಿಲ್ಲ ಅಮ್ಮ, ಸ್ವಲ್ಪ ಹಚ್ಚಿ ನಮ್ಮ ಅರ್ಶಿ ತಿನ್ನೋದು ನೋಡೋದ್ರ. ನನಗಾಯ್ತು ಉಳ್ಳಾಗಡ್ಡಿ ಪಲ್ಲೆ ತಿನ್ಬೇಕನ್ನ ಸಾಕತ್ರಿಪ್ಪ. ಟೇಸ್ಟ್ ಆಗುತ್ತೆ ರೀ ದೋಸೆ ಒಳಗೆ ಈ ಥರ ಉಳ್ಳಾಗಡ್ಡಿ ಪಲ್ಲೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿದ್ರೆ ಸೂಪರ್ ಆಗಿರುತ್ತೆ ರೀ. ಸೂಪರ್ ಆಗೈತೆ ವರ್ಷ, ಮಸ್ತ್ ಐತಿ. ಇವತ್ತು ನೋಡ್ರಿಪ್ಪ ಬರೇ ನಳ ಬಂತು ನಳದ್ದು ಅಂತ ಹೇಳಂದು. 4 ಗಂಟೆ ಮಟನ ಇದೇ ಕೆಲಸನ ಆಗಕತ್ತು. ಒಮ್ಮೆ ಹೋಗಿತ್ರಿ ನಳ, ಮತ್ತೆ ಹೊಳಿ ಬಂತು ನಳ. ಹಂಗಂತೇಳಿ ಇನ್ನೂ ಯಾವ ತುಂಬಿದ್ದೇ ಇಲ್ಲ. ಮತ್ತು ಇವಾಗೆಲ್ಲ ತುಂಬಿದ್ವು. ಮತ್ತು ಹುಡುಗರೆಲ್ಲ ಸಾಕ್ಸು, ಮತ್ತು ಇವು ಡ್ರೆಸ್ ಉಟ್ಕೊಂಡು ಹೋಗಿದ್ರಲ್ಲ ಶಾಲಿವೆಲ್ಲ, ಅವನ್ನೆಲ್ಲ ಒಕ್ಕೊಳಕತ್ತಾರ ರೀ ಅವ್ರ ಅರ್ಶಿಯಾರ. ಆಮೇಲೆ ಒಕ್ಕಲ್ ಬಿಡ ಅಂತಂದೆ. ಮತ್ತು ಅಮ್ಮಂದೊಂದು ಶೆಟ್ರ್ ಇತ್ತು ರೀ, ಶಾಲಿ ಇತ್ತು, ಭಾಳ ದಿನ ಆಯ್ತು ಒಗ್ದೇ ಇಲ್ಲವು, ಥಂಡಿ ಸಂಬಂಧ ಅಂತೇ ಅಂದು ಒಗ್ದೇ ಇಲ್ಲ. ಮತ್ತು ಇವತ್ತು ಅವನು ಒಗ್ದು ಹಾಕಿದ್ದೀರಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡೋಕ್ಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.